ರಾಜ್ಯದ 5 ಕ್ಷೇತ್ರಗಳಲ್ಲಿ ಲೋಕಸಭಾ ಉಪಚುನಾವಣೆಯಲ್ಲಿ 4 ಕ್ಷೇತ್ರದಲ್ಲಿ ವಿಜಯೋತ್ಸವ ಸಾಧಿಸಿದ ಹಿನ್ನೆಲೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು. ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದ ಬಳಿ ಕಾರ್ಯಕರ್ತರು ಸಂಭ್ರಮಿಸಿದರು. ಪಟಾಕಿ ಸಿಡಿಸದಂತೆ ಪಿಎಸ್ಸಿ ಇಮ್ರಾನ್ ಬೇಗ್ ತಡೆ ಹಿಡಿದರು, ಆದರೆ ಕಾರ್ಯಕರ್ತರು ಪಟಾಕಿ ಸಿಡಿಸಿದರು. ಇದರಿಂದ ಕೆಲ ನಿಮಿಷ ಗೊಂದಲ ಉಂಟಾಯಿತು. ಕರ್ನಾಟಕ ನಡೆದಂತ ಒಂದು ಉಪಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಜೆಡಿಎಸ್ ನ ಒಂದು ಜಾಯಿಂಟ್ ಸರ್ಕಾರ ನಮ್ಮ ಸಮಿಶ್ರ ಸರ್ಕಾರಕ್ಕೆ ಕೊಟ್ಟಂತ ಮಹಾ ತೀರ್ಪು. ಈ ವಿಜಯೋತ್ಸವ ಆಚರಣೆಗೆ ನಮ್ಮ ಕಾರ್ಯಕರ್ತರೆಲ್ಲ ಬಹಳ ಉತ್ಸಾಹದಲ್ಲಿದ್ದಾರೆ. ಈ ಉತ್ಸಾಹ ಕಾರಣ ಇವತ್ತು ವಿಜಯೋತ್ಸವನೇ. ಆದರೆ ಹಿಂದೆ ನಡೆದಂಥ ಸಿದ್ದರಾಮಯ್ಯ ನಡೆದ 5 ವರ್ಷಗಳ ಕೊಟ್ಟಂಥ ಸರ್ಕಾರ ಇರ್ಬೋದು, ಇವತ್ತು ಕುಮಾರಸ್ವಾಮಿ ಕೊಟ್ಟಂಥ ಆಡಳಿತ ಇರ್ಬೋದು, ಎಲ್ಲ ಒಂದು ಜನಪರವಾದ ಕಾರ್ಯಕ್ರಮಗಳು, ಪ್ರತಿಯೊಬ್ಬ ಒಂದು ದೇವದಂತಿರ್ಬೋದು, ಬಡಪಟ್ಟರು ಇರ್ಬೋದು, ಕೂಲಿಕರು ಇರ್ಬೋದು, ಪ್ರತಿಯೊಬ್ಬರು ಗುರುತಿಸ್ಕೊಂಡ್ಬಿಟ್ಟು ಕಾರ್ಯಕ್ರಮ ಕೊಟ್ಟಂಥ ಒಂದು ಸರ್ಕಾರಗಳು. ಹಾಗಾಗಿ ಈಗ ಮುಂದಿನ ಮುಂದಿನ ಬರ್ತಕ್ಕಂಥ ಒಂದು ಲೋಕಸಭಾ ಚುನಾವಣೆ ಇವೆಲ್ಲ ದಿಕ್ಸೂಚಿ, ಇವತ್ತಿನ ಒಂದು ಚುನಾವಣೆ ಮುನ್ಸೂಚನೆ ಏನು, ಈಗ ನಡೆದಂಥ ಒಂದು ಚುನಾವಣೆ ಮುಂದೆ ನಡೀತಕ್ಕಂಥ ಲೋಕಸಭಾ ಚುನಾವಣೆಗೆ ಒಂದು ದಿಕ್ಸೂಚಿ, ಇವತ್ತಿನ ಒಂದು ವಿಜಯ ಮಾಲೆ ಮುಂದಿನ ಲೋಕಸಭಾ ಚುನಾವಣೆ ಕೂಡ ಇದೇ ಇದೇ ಮುಂದುವರಿತ ಒಂದು ಹೇಳಕ್ಕೆ ಒಂದು ಉದಾಹರಣೆ ಇದು. ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರ ಒಂದು ಸಾಧನೆಯನ್ನು ಕಂಡು ಏನು ಉಪಚುನಾವಣೆಯಲ್ಲಿ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಇತಿಹಾಸದಲ್ಲಿ ಕಂಡರಿಯಂಥ ರೀತಿಯಲ್ಲಿ ನಮಗೆ ರಾಜ್ಯದ ಜನತೆ ನಮಗೆ ಆಶೀರ್ವಾದವನ್ನು ಮಾಡಿದೆ. ಹಾಗಾಗಿ ಮುಂಬರ್ತಕ್ಕಂಥ 19ನೇ ಲೋಕಸಭಾ ಚುನಾವಣೆಯಲ್ಲೂ ಸಹ ಇದೇ ಮೈತ್ರಿಯನ್ನು ಮುಂದುವರಿಸಿಕೊಂಡು ನಾವು ದೇಶದಲ್ಲಿ ಅಧಿಕಾರದ ಉಗ್ರಾಣಿ ಇದೆ ಅದರಲ್ಲಿ ಸಂದೇಹ ಇಲ್ಲ ಅನ್ನೋಂಥ ಮಾತುಗಳನ್ನು ನಾನು ಹೇಳಕ್ಕೆ ಇಷ್ಟಪಡೋದ್ರ ಜೊತೆಯಲ್ಲಿ ಈ ಸಾಧನೆಗೆ ಕುಮಾರಸ್ವಾಮಿ ಅವರು ಕೈಗೊಂಡ ಅಭಿವೃದ್ಧಿಯ ಕೆಲಸನೇ ಮೂಲ ಅಂತಕ್ಕಂಥದ್ದು ಈಗ ಈ ಸಂದರ್ಭದಲ್ಲಿ ಹೇಳೋಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು.